ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ ಕೂಡ. ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಂತ ಸಾಕಷ್ಟು ಮಳೆ ಆಗ್ತಾ ಇದೆ, ಹಂಗಾಗಿ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಎಲ್ಲಿ ಎಲ್ಲಿ ಘೋಷಣೆ ಮಾಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ, ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಬೆಂಗಳೂರು ಸೇರಿ ರಾಜ್ಯದಂತ ಮಳೆ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಏನಂದರೆ ಹೆಚ್ಚಿನ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ನೀವೆಲ್ಲ ಗಮನಿಸಿರ್ತೀರಾ, ಸಾಕಷ್ಟು ಮಳೆ ಆಗಿ ಬೆಂಗಳೂರಲ್ಲಿ ಫ್ಲಡ್ ಎಲ್ಲ ಆಗಿದೆ, ಸಾಕಷ್ಟು ಏರಿಯಾದಲ್ಲಿ ಸಮಸ್ಯೆಗಳು ಕೂಡ ಆಗಿದೆ. ಹಂಗಾಗಿ ನಾಳೆ ಭಾರಿ ಮಳೆ ಆಗ್ತಾರೆ ಹಿನ್ನೆಲೆ, ನಾಳೆ ರಜೆಯನ್ನು ಕೂಡ ಘೋಷಣೆ ಮಾಡಿ ಆದೇಶ ಮಾಡಿದ್ದಾರೆ. ಡಿ ಸಿ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ನಾಳೆ ರಜೆ ಸಿಗುತ್ತೆ. ಯಾರಿಗೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ. ಅಂಗನವಾಡಿ ಕೇಂದ್ರಗಳಿಗೆ, ಶಾಲೆಗಳಿಗೆ ರಜೆ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಕಾಲೇಜುಗಳಿಗೆ ರಜೆ ಸಿಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಅಂಗನವಾಡಿ ಅದೇ ರೀತಿ ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಕಾಲೇಜಿನವರು ಹೋಗೋದಾದರೆ ತಮ್ಮ ರಿಸ್ಕ್ನಲ್ಲಿ ಹೋಗಬೇಕಾಗುತ್ತೆ, ಓನ್ ರಿಸ್ಕ್ನಲ್ಲಿ. ಇನ್ನು ಕೂಡ 3 ದಿನ ಹೆಚ್ಚು ಮಳೆ ಆಗ್ತದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ, ಅಂದರೆ ಹ್ಯೂಜ್ ರೈನ್ಫಾಲ್ ಆಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಹಂಗಾಗಿ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಈ ಸಂಬಂಧ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಆದೇಶ ಕೂಡ ಹೊರಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ನಿರಂತರ ಮಳೆ ಆಗ್ತಾ ಇದೆ, ಇಂದು ಕೂಡ ಮಳೆ ಆಗಿದೆ, ನಾಳೆ ಕೂಡ ಹೆಚ್ಚು ಮಳೆ ಆಗುವ ಸೂಚನೆ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಶಾಲೆಗಳಿಗೆ ನಾಳೆ ರಜೆಯನ್ನು ಕೂಡ ನೀಡಲಾಗಿದೆ ಎಂದಿದ್ದಾರೆ. ನಾಳೆ ಭಾರಿ ಮಳೆ ಆಗುವ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೂಡ ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಿಮಗೆ ನಾಳೆ ಮುಂಜಾಗ್ರತಾ ಕ್ರಮವಾಗಿ ನಿಮಗೆ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಇಲ್ಲಿ ನ್ಯೂಸಲ್ಲಿ ಕೂಡ ನೋಡ್ಕೋಬಹುದು, ಆಲ್ರೆಡಿ ಎಲ್ಲ ಪೋಸ್ಟರ್ಸ್ ಕೂಡ ಬಂದಿದ್ದಾವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್.